ಹಾಯ್ ಹಲೋ ಹಲೋ ನಾನು ಇನ್ನು ಅದೇ ಪ್ರಕಾರ ನೋಡೋದಾದ್ರೆ ಇನ್ನು ಯಾರೆಲ್ಲ ಆಟಗಾರರು ರಿಟೈನ್ ಆಗಿದ್ದಾರೆ ಮತ್ತು ರಿಲೀಸ್ ಆಗಿದ್ದಾರೆ ಅಂತ ಕೂಡ ಈ ಫುಲ್ ಸ್ಕ್ವಾಡನ್ನು ಕೂಡ ಯಾವ ತಂಡ ಕೂಡ ಇನ್ನೂ ಪ್ರಕಟಣೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ತಂಡಗಳು ಕೂಡ ಅವರವರ 6 ಜನ ಆಟಗಾರರು ಮಾತ್ರ ಅವರು ರಿಟೈನ್ ಮಾಡಿಕೊಂಡು ಲಿಸ್ಟ್ ಕೂಡ ಕಳಿಸಿದ್ದಾರೆ. ಇನ್ನು ಮಿಕ್ಕಿದ್ದಂಥ ಆಟಗಾರನ ಯಾರನ್ನು ಕೂಡ ಅವರು ಲಿಸ್ಟ್ ಕೂಡ ಹಾಕಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಿಗ್ ನೇಮ್ಗಳಾದಂತಹ ಮಹೇಂದರ್ ಸಿಂಗ್, ಪವನ್ ಕುಮಾರ್, ಶರಾವತ್ ಮತ್ತು ವಿಕಾಸ್ ಕಂಡಲ ಅಂತ ನೇಮ್ಗಳು ಹೆಸರುಗಳು ಕೂಡ ಕಾಣ್ತಾ ಇಲ್ಲ. ಅವ್ರು ಆಕ್ಷನ್ಗೆ ಹೋಗ್ತಾರೆ ಅಥವಾ ಎಲೆಟ್ ಪಾಸಲ್ಲಿ ಅವರು ರಿಟರ್ನ್ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಹೊಸದಾಗಿ ಯಾರೆಲ್ಲ ಆಟಗಾರರು ಬರ್ತಾರೆ ಮತ್ತು ಬೆಂಗಳೂರು ಬುಲ್ಸ್ಗೆ ಯಾರೆಲ್ಲ ಆಟಗಾರರು ಹೊಸದಾಗಿ ರಿಟೈನ್ ಆಗ್ತಾರೆ ಅಥವಾ ರಿಟೈನ್ ಮಾಡ್ಕೊಳ್ಳ್ದಲ್ಲಿ ಯಾರೆಲ್ಲ ಆಕ್ಷನಿಗೆ ಹೋಗ್ತಾರೆ ಅಂತ ನೋಡಬೇಕಾಗಿದೆ. ಇನ್ನು ಬೆಂಗಳೂರು ಬುಲ್ಸ್ ಕಡೆ ನೋಡೋದಾದರೆ ರಿಟೈನ್ ಆಗಿರೋ ಭರತ್ ಅವರು ರಿಟೈನ್ ಆಗಿಲ್ಲ ಇನ್ನೂ. ಇನ್ನು ವಿಕಾಸ್ ಕಂಡಲ್ ಅವರು ಇದ್ದಾರೆ, ಇನ್ನು ನೀರಜ್ ನರ್ವಾಲ್ ಅವರು ಕೂಡ ಇದ್ದಾರೆ, ಇನ್ನು ಮಹೇಂದ್ರ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಅವರು ಕೂಡ ಇನ್ನೂ ರಿಟೈನ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೌರಭ್ ನಂದಲ್ ಅವರು ರಿಟೈನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಮನ್ ಅವರು ಕೂಡ ರಿಟೈನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅವರು ಇನ್ನು ರಾಜೇಶನ್ ಅವರು ಕೂಡ ರಿಟೈನ್ ಆಗಿದ್ದಾರೆ. ಮತ್ತು ಇನ್ನು ಹೋದ ಸೀಸನಲ್ಲಿ ಕೂಡ ತಕ್ಕಮಟ್ಟಿಗೆ ಬ್ಯಾಲೆನ್ಸಿಗಾಗಿ ಇತ್ತು ಅಂತ ಹೇಳ್ಬೋದು. ಇನ್ನು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಭರತ್ ಮಾತ್ರ ಕೂಡ ಅವ್ರು ಮಾತ್ರ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಇನ್ನು ಅವ್ರು ಬಿಟ್ಟರೆ ಇನ್ನು ವಿಕಾಸ್ ಕಂಡಲವರಂಥ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. ಇನ್ನು ಅವ್ರನ್ನ ಬಿಟ್ಟು ಆಕ್ಷನಲ್ಲಿ ಹೊಸ ಪ್ಲೇಯರ್ಗಳನ್ನ ಯಾರು ತಗೊಳ್ತಾರೆ ಅಥವಾ ಬಿಗ್ ನೇಮ್ಗಳ ಹೆಸರುಗಳನ್ನ ಯಾವ್ದಾರು ತರ ನೋಡಬೇಕಾಗಿದೆ. ಇನ್ನು ಡಿಫೆಂಡಿಂಗಲ್ಲಿ ನೋಡೋದಾದರೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಹೇಂದರ್ ಸಿಂಗ್ ಅವರು, ಸೌರಭ್ ನಂದಲ್ ಅವರು, ಅಮನ್ ಅವರು ಎಲ್ಲ ಕೂಡ ಸಖತ್ತಾಗಿ ಆಡಿದ್ದರು ಅಂತಲೇ ಹೇಳ್ಬೋದು. ಇನ್ನು ಡಿಫೆಂಡರ್ ಕಡೆ ನೋಡೋದಾದರೆ ಯಾವುದೇ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ರೈಡಿಂಗಲ್ಲಿ ಇಬ್ಬರು ರೈಡರ್ಸ್ಗಳನ್ನ ತಗೊಂಡ್ರೆ ಬೆಂಗಳೂರು ಬುಲ್ಸ್ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಸೀಸನಲ್ಲಿ ಕೂಡ ಬೆಂಗಳೂರು ಬುಲ್ಸ್ ಕಪ್ ಹೊಡೆಯೋ ಚಾನ್ಸಸ್ ಎಲ್ಲ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಸಲ ಕಪ್ ಹೊಡೆಯುತ್ತಲ್ಲ ಅಂತ ಎಲ್ಲ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.